ಹಾಯ್ ಹೆಲ್ಲೋ ವಾಟ್ಸಪ್ ಎವ್ರಿವನ್, ನಾನು ನಿಮ್ಮ ಫೇವ್ರೇಟ್ ರಾಕಿ. ಸ್ನೇಹಿತರೆ, ದೆವ್ವಭೂತ ಕಥೆಗಳನ್ನು ನಾವು ಒಂದಲ್ಲ ಒಂದು ರೀತಿ ದಿನೇ ದಿನೇ ಕೇಳ್ತಾ ಇರ್ತೀವಿ. ಹಾಗೂ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರ, ಮಾಟಮಂತ್ರ ಮಾಡೋದು ನಿಜಾನ, ಅದನ್ನು ನೀವು ನಂಬ್ತೀರಾ, ಮತ್ತು ಈ ಕಾಲದಲ್ಲಿ ಮಾಟಮಂತ್ರ ಎಲ್ಲ ನಡೆಯುತ್ತಾ, ಸೋ ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಮಾಟಮಂತ್ರದಲ್ಲೂ ಕೂಡ ವಿಧ ವಿಧವಾದ ಮಾಟಮಂತ್ರಗಳು ಇರ್ತವೆ, ಮತ್ತು ನಾನಿವತ್ತು ಹೇಳ್ತಾ ಇರೋದು ಅದನ್ನೇ. ಸ್ನೇಹಿತರೆ, ನಾನಿವಾಗ ಹೇಳೋ ಕತೆ ಯಾವುದೇ ಅಜ್ಜಿ ಕತೆ ಅಲ್ಲ, ಬದಲಾಗಿ ಕರ್ನಾಟಕದಲ್ಲಿ ನಡೆದಂಥ ನೈಜ ಘಟನೆ ಆಧಾರಿತ ಕತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕತೆ ಕಡೆಗೆ ಹೋಗೋಣ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ, ಮತ್ತು ಆ ಶ್ರೀಮಂತ ವ್ಯಕ್ತಿಗೆ ಒಬ್ಬಳು ಮುದ್ದಾದ ಮಗಳು ಕೂಡ ಇರ್ತಾಳೆ. ಹಾಗೂ ಅವನ ಸಮಸ್ತ ಆಸ್ತಿ ಅವನ ಮಗಳಿಗೆ ಸೇರಬೇಕು ಅಂತ ಆ ಶ್ರೀಮಂತ ವ್ಯಕ್ತಿ ಮತ್ತು ಅವನ ಪತ್ನಿ ಒಂದು ವಿಲ್ಲನ್ನು ಬರೀತಾರೆ. ಸೊ ಆ ವಿಷಯವನ್ನು ತಿಳ್ಕೊಂಡ ಆ ಶ್ರೀಮಂತ ವ್ಯಕ್ತಿಯ ತಮ್ಮ ಆ ಸಮಸ್ತ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ, ಮತ್ತು ಒಂದು ಪ್ಲ್ಯಾನ್ ಕೂಡ ಮಾಡ್ತಾನೆ. ಅದೇನೆಂದರೆ ಆ ಮಗುವನ್ನು ಸಾಯಿಸೋದು, ಆವಾಗ ಮಾತ್ರ ಆ ಆಸ್ತಿ ಇವನಿಗೆ ಸೇರಲು ಸಾಧ್ಯ. ಸೊ ಆ ಶ್ರೀಮಂತ ವ್ಯಕ್ತಿಯ ತಮ್ಮ ಆ ಮಗುವನ್ನು ಸಾಯಿಸಲು ತುಂಬ ಸಲ ಪ್ರಯತ್ನಿಸ್ತಾನೆ, ಆದರೆ ಅವನ ಪ್ರಯತ್ನಗಳೆಲ್ಲ ವಿಫಲವಾಗ್ತವೆ. ನಂತರ ಅವನು ಊರಾಚೆ ಇರೋ ಮಾಂತ್ರಿಕನ ಬಳಿ ಹೋಗಿ ಆ ಮಗುವಿನ ಮೇಲೆ ಮಾಟವನ್ನು ಮಾಡಲು ಹೇಳ್ತಾನೆ. ಅದಕ್ಕೆ ಆ ಮಾಂತ್ರಿಕ, ಮಗುವಾದ್ದರಿಂದ ಕಾಶ್ಮೀರ ಬಿಟ್ಟರೆ ಬೇರೆ ಪ್ರಯೋಗ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಯಾವುದೋ ಒಂದು ಮಾಡಿ ಒಟ್ಟಿನಲ್ಲಿ ಸಾಯಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಮಾಂತ್ರಿಕ, ಇದು ಸಾಮಾನ್ಯವಾದ ವಿದ್ಯೆ ಅಲ್ಲ, ಈ ಪ್ರಯೋಗವನ್ನು ಮಾಡಿದ 24 ದಿನಗಳ ಕಾಲ ಆ ಮಗು ಎಚ್ಚರಗೊಳ್ಳಲ್ಲ, ಮತ್ತು ರಾತ್ರಿ 12 ಗಂಟೆಗೆ ಸರಿಯಾಗಿ ಆ ಮಗುವಿಗೆ 2 ಡ್ರಾಪ್ಸ್ ರಕ್ತವನ್ನು ಕೊಡಬೇಕು, ಮತ್ತು ರಕ್ತವನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು. ಒಂದು ವೇಳೆ ನೀನು ತಡವಾಗಿ ಕೊಟ್ಟರೆ ಆ ಕಾಶ್ಮೀರ ನಿನ್ನನ್ನೇ ಬಲಿ ತಗೊಳ್ಳೋ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾನೆ. ಮತ್ತು 24 ದಿನವೂ ಕೂಡ ಆ ಮಗು 24 ಶಿಕ್ಷೆಗಳಿಗೆ ಒಳಗಾಗಿ ಸಾಯ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಅದೇನಾದರೂ ಆಗಲಿ, ನೀವು ಮೊದಲು ಪ್ರಯೋಗವನ್ನು ಶುರು ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಮಾಂತ್ರಿಕ ಆ ಮಗುವಿನ ಮೇಲೆ ತನ್ನ ಕಾಶ್ಮೀರ ಪ್ರಯೋಗವನ್ನು ಶುರು ಮಾಡ್ತಾನೆ. ಸೊ ಮಾರನೇ ದಿನ ಆ ಮಗು ಕೋಮಾ ಸ್ಟೇಜ್ಗೆ ಹೋಗಿಬಿಡ್ತದೆ. ಇಲ್ಲಿ ಆ ಮಗುವಿನ ದೇಹದಲ್ಲಿ ಕಾಶ್ಮೀರ ಸೇರಿಕೊಳ್ತದೆ, ಮತ್ತು ಇದನ್ನರಿಯದ ಆ ಶ್ರೀಮಂತ ವ್ಯಕ್ತಿ ತನ್ನ ಮಗಳಿಗೆ ಮನೆಯಲ್ಲೇ ಟ್ರೀಟ್ಮೆಂಟನ್ನು ಕೊಡಿಸ್ತಾನೆ. ನಂತರ ರಾತ್ರಿ 12 ಗಂಟೆಗೆ ಅವರ ಚಿಕ್ಕಪ್ಪ ಬಂದು ರಕ್ತವನ್ನು ಕೊಡ್ತಾ ಇರ್ತಾನೆ. ಸೊ ಈ ವಿಷಯ ಅವರ ಮನೆಯವರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ದಿನ ಕಳೆದಂತೆ 23 ದಿನಗಳಾಗ್ತವೆ, ಮತ್ತು ಒಂದೊಂದು ದಿನ ಒಂದೊಂದು ಶಿಕ್ಷೆಗೆ ಆ ಮಗು ಗುರಿಯಾಗಿ ಸಾವನ್ನಪ್ಪ ಸ್ಟೇಜ್ಗೆ ಬಂದಿರ್ತದೆ. ಅನಂತರ ಆ ಶ್ರೀಮಂತ ವ್ಯಕ್ತಿಯ ಸ್ನೇಹಿತ ಮಗುವನ್ನು ನೋಡಲು ಬರ್ತಾನೆ, ಮತ್ತು ಅವನಿಗೆ ಗೊತ್ತಾಗ್ತದೆ ಇದೊಂದು ಕಾಶ್ಮೀರ ಪ್ರಯೋಗ ಅಂತ. ಮತ್ತು ಆ ಕಾಶ್ಮೀರ ಪ್ರಯೋಗದ ಬಗ್ಗೆ ಆ ಶ್ರೀಮಂತ ವ್ಯಕ್ತಿಗೆ ಅವನ ಸ್ನೇಹಿತ ಹೇಳ್ತಾನೆ, ಆದರೆ ಅದನ್ನು ಯಾರು ಮಾಡಿಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನಂತರ ಆ ಶ್ರೀಮಂತ ವ್ಯಕ್ತಿಯ ಸ್ನೇಹಿತ ಊರಾಚೆ ಇರುವ ಮನೆಯಲ್ಲಿ ಫಕೀರ ಅಂತ ಒಬ್ಬ ಇರ್ತಾನೆ, ಮತ್ತು ಅವನಿಂದ ಮಾತ್ರ ಈ ಕಾಶ್ಮೀರ ಪ್ರಯೋಗವನ್ನು ನಿಲ್ಲಿಸಲು ಸಾಧ್ಯ, ನೀನು ಹೋಗಿ ಅವನ ಸಹಾಯ ಪಡ್ಕೊ, ಟೈಮ್ ತುಂಬ ಕಡಿಮೆ ಇದೆ ಅಂತ ಹೇಳ್ತಾನೆ. ಸೊ ಆ ಶ್ರೀಮಂತ ವ್ಯಕ್ತಿ ಕೂಡಲೇ ಆ ಫಕೀರನ ಮನೆಯ ಬಳಿ ಓಡುತ್ತಾನೆ. ಈ ಕಡೆ ಆ ಶ್ರೀಮಂತ ವ್ಯಕ್ತಿಯ ಸ್ನೇಹಿತನಿಗೆ ಅವನ ತಮ್ಮನ ಮೇಲೆ ಅನುಮಾನ ಬರ್ತದೆ, ಹಾಗೂ ಅವನಿಗೆ ಗೊತ್ತಿರ್ತದೆ ರಾತ್ರಿ 12 ಗಂಟೆಗೆ ಯಾರು ಒಬ್ಬರು ರಕ್ತ ಕೊಡಲು ಬರ್ತಾರೆ ಅಂತ. ನಂತರ ಆ ಶ್ರೀಮಂತ ವ್ಯಕ್ತಿಯ ತಮ್ಮನಿಗೆ ಮದ್ಯವನ್ನು ಕುಡಿಯಲು ಹೇಳ್ತಾನೆ. ನಂತರ ಅವನು ಮದ್ಯವನ್ನು ಸೇವನೆ ಮಾಡಿ 12 ಗಂಟೆಗೆ ಹೋಗುವ ಬದಲಾಗಿ 1 ಗಂಟೆಗೆ ಹೋಗ್ತಾನೆ. ನಂತರ ಕಾಶ್ಮೀರಗೆ ತುಂಬ ಹಸಿವಾಗಿರ್ತದೆ, ಇವನು ಹೋಗುತ್ತಿದ್ದಂಗೆ ಇವನ ಕತ್ತನ್ನು ಕಚ್ಚಿ ರಕ್ತವನ್ನು ಕುಡಿದು ಮತ್ತು ಇವನನ್ನು ಅಲ್ಲೇ ಸಾಯಿಸಿಬಿಡ್ತದೆ. ಈ ಕಡೆ ಆ ಶ್ರೀಮಂತ ವ್ಯಕ್ತಿ ಫಕೀರನನ್ನು ಹುಡುಕಿಕೊಂಡು ಅವರ ಮನೆಯ ಬಳಿ ಹೋಗ್ತಾನೆ. ನಂತರ ಆ ಶ್ರೀಮಂತ ವ್ಯಕ್ತಿ ನಡೆದ ವಿಷಯವನ್ನೆಲ್ಲ ಫಕೀರನ ಬಳಿ ಹೇಳ್ತಾನೆ. ಅದಕ್ಕೆ ಆ ಫಕೀರ ಹೇಳ್ತಾನೆ, ಈ ಕಾಲದಲ್ಲಿ ಕಾಶ್ಮೀರ ಮಾಡೋರು ಇಲ್ಲವೇ ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಆ ಶ್ರೀಮಂತ ವ್ಯಕ್ತಿ, 23 ದಿನ ಒಂದೊಂದು ಶಿಕ್ಷೆಗೆ ನನ್ನ ಮಗು ಗುರಿಯಾಗಿದೆ, ದಯವಿಟ್ಟು ನನ್ನ ಮಗಳನ್ನು ಕಾಪಾಡಿ ಅಂತ ಬೇಡ್ಕೋತಾನೆ. ನಂತರ ಫಕೀರ ಕಾಶ್ಮೀರ ಬಿಟ್ಟು ಹೋಗೋ ಪ್ರಯೋಗವನ್ನು ಆ ಹುಡುಗಿಯ ಮೇಲೆ ಮಾಡ್ತಾನೆ.
ಮತ್ತು ಅದು ಯಾರು ಮಾಡಿದ್ದಾರೋ ಅವರಿಗೆ ತಿರಿಯಾಕಿ ಮತ್ತೆ ಅದೇ ಪ್ರಯೋಗವನ್ನು ಮಾಡ್ತಾನೆ. ಇಲ್ಲಿ ಕಾಶ್ಮೋರ ಆ ಮಾಂತ್ರಿಕನನ್ನು ಬಲಿ ತಗೊಳ್ತದೆ ಮತ್ತು ಇಲ್ಲಿ ಆ ಮಾಂತ್ರಿಕ ಕೂಡ ಸತ್ತು ಹೋಗ್ತಾನೆ. ನಂತರ ಎಲ್ಲ ಎಂದಿನಂತೆ ಸರಿ ಹೋಗ್ತದೆ. ಸ್ನೇಹಿತರೆ, ಇದೇ ಸ್ಟೋರಿಯನ್ನು ಇಟ್ಕೊಂಡು ಕನ್ನಡದಲ್ಲಿ ಒಂದು ಮೂವಿಯನ್ನು ಕೂಡ ಮಾಡಿದ್ದಾರೆ ಮತ್ತು ಆ ಮೂವಿಯ ಹೆಸರು ತುಳಸಿದಳ ಅಂತ. ನೀವಿನ್ನೂ ಆ ಮೂವಿಯನ್ನು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೂವಿಯ ಲಿಂಕನ್ನು ಹಾಕಿದ್ದೀನಿ, ನೋಡ್ಬೋದು. ಮತ್ತು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ಹೊಸ ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.